ಅದೊಂದು ಗುರುವಾರ. ರಾತ್ರಿ ತನ್ನ ಶಿಷ್ಯರ ಜೊತೆ ಊಟ ಮಾಡಲು ಕುಳಿತಿದ್ದ. ಗುರು ಓರ್ವ ಊಟದ ಮಧ್ಯೆ ಎದ್ದು ತನ್ನ ಮೇಲಂಗಿ ತೆಗೆದಿಟ್ಟು ಒಂದು ಬಟ್ಟೆಯನ್ನು ಸೊಂಟಕ್ಕೆ ಕಟ್ಟಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕಿಕೊಂಡು ಬಂದು ತನ್ನ ಪ್ರತಿ ಶಿಷ್ಯನಲ್ಲಿಗೂ ಬಂದು ಅವರ ಪಾದಗಳನ್ನು ಸ್ವತಃ ತನ್ನ ಕೈಯಲ್ಲೇ ತೊಳೆದು ತಾನು ಕಟ್ಟಿಕೊಂಡ ಬಟ್ಟೆಯಿಂದ ಒರೆಸತೊಡಗಿದರು. ಆ ಗುರುವೇ ಏಸು. ಆಗಿನ ಕಾಲದಲ್ಲಿ ಯಹೂದಿಯರ ಸಂಪ್ರದಾಯದಲ್ಲಿ ಮನೆಗೆ ಯಾರಾದರೂ ಹೊಸಬರು ಬಂದಲ್ಲಿ ಅವರ ಪಾದ ತೊಳೆದು ಅದನ್ನು ಶುಭ್ರ ಬಟ್ಟೆಯಿಂದ ಒರೆಸುವುದು ಗುಲಾಮರ ಕೆಲಸವಾಗಿತ್ತು. ಆದರೆ ಯೇಸು ತಮ್ಮ ಶಿಷ್ಯರ ಜೊತೆ ಊಟಕ್ಕೆಂದು ಮನೆಯೊಳಗೆ ಪ್ರವೇಶಿಸುವಾಗ ಶಿಷ್ಯರಲ್ಲಿ ಯಾರೂ ಸಹ ಯಾರ ಪಾದವನ್ನೂ ತೊಳೆಯಲು ಮುಂದಾಗಲಿಲ್ಲ. ಏಕೆಂದರೆ ಈಗಾಗಲೇ ಹೇಳಿರುವಂತೆ ಅದೊಂದು ಗುಲಾಮನ ಕೆಲಸವಾಗಿದ್ದರಿಂದ ಯಾರೂ ಗುಲಾಮನ ಸ್ಥಾನದಲ್ಲಿರಲು ಇಷ್ಟಪಡಲಿಲ್ಲ. ಹೀಗಾಗಿ ತಮ್ಮ ಶಿಷ್ಯರಿಗೆ ತಾವೇ ಒಂದು ಉದಾಹರಣೆಯಾಗಲು ಪರಮೋನ್ನತ ದೇವರ ಪ್ರಿಯ ಪುತ್ರ ಯೇಸು ಓರ್ವ ಗುಲಾಮನ ರೀತಿ ಶಿಷ್ಯರ ಪಾದ ತೊಳೆಯಲು ಮುಂದಾದರು. ಆದರೆ ಈ ರೀತಿ ಗುರುವೇ ಬಂದು ತನ್ನ ಪಾದ ತೊಳೆಯುವುದನ್ನು ಯಾವ ಶಿಷ್ಯ ತಾನೇ ಸಹಿಸಿಕೊಂಡಾನು? ಅಲ್ಲಿ ಆದುದು ಸಹ ಅದುವೇ. ಇಲ್ಲಿ ಯೇಸುವಿನ ಈ ವರ್ತನೆ ಪೀಟರ್ಗೆ ಸರಿ ಕಾಣಲಿಲ್ಲ. ಹೀಗಾಗಿ ಯೇಸುವನ್ನು ತಡೆಯುವ ಪ್ರಯತ್ನ ಮಾಡಿದ. ಆಗ ಉತ್ತರ ನೀಡುವ ಯೇಸು, ತಾನು ನಿನ್ನ ಪಾದ ತೊಳೆಯದಿದ್ದರೆ ನಿನಗೆ ಸ್ವರ್ಗ ರಾಜ್ಯದಲ್ಲಿ ಪಾಲಿರದು ಎಂದಾಗ ಪೀಟರ್ ಒಪ್ಪಿಕೊಂಡ. ಗುರುವಿನ ಸ್ಥಾನ ಉಚ್ಚವಾದುದು, ಅವರ ಸೇವೆ ಮಾಡುವುದು ಶಿಷ್ಯರ ಕರ್ತವ್ಯ. ಅದರಲ್ಲಿ ಯೇಸುವೇ ತನ್ನ ಶಿಷ್ಯರಿಗೆ ಹಾಗೂ ಜಗತ್ತಿಗೆ ಒಂದು ಹೊಸ ರೀತಿಯ ಸಂದೇಶವಿತ್ತರು. ಗುರುವಾದ ಯೇಸು ತಮ್ಮ ಶಿಷ್ಯರಿಗೆ ಈ ಮೂಲಕ ತಾನು ನಿಮ್ಮ ಒಡೆಯನಲ್ಲ, ಸೇವಕನೆಂದು ಮತ್ತು ಪರಸ್ಪರ ಸೇವೆ ಮಾಡಿ ಎಂಬ ಸಂದೇಶವಿತ್ತರು. ಈ ಸಂಪ್ರದಾಯ ಇಂದಿಗೂ ಜೀವಂತವಾಗಿದ್ದು ಪವಿತ್ರ ಗುರುವಾರದ ದಿನ ಕ್ಯಾಥೋಲಿಕ ಧರ್ಮಸಭೆಯ ಯಾಜಕರು ಮಾತ್ರವಲ್ಲದೆ ಬಿಷಪರು ಹಾಗೂ ಪರಮಶ್ರೇಷ್ಠ ಗುರುಗಳಾದ ಪೋಪರು ಸಹ 12 ಜನರ ಪಾದ ತೊಳೆಯುತ್ತಾರೆ. ಯೇಸುವಿನ ಈ ಅಂತಿಮ ಭೋಜನವನ್ನು ಹಬ್ಬದ ರೀತಿ ಆಚರಿಸಲಾಗುತ್ತದೆ. ಅಂತಿಮ ಭೋಜನದ ವೇಳೆಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಪಿತದೇವರಿಗೆ ಸ್ತುತಿ ಸಲ್ಲಿಸಿ ಅದನ್ನು ತಮ್ಮ ಶಿಷ್ಯರಿಗೆ ನೀಡುತ್ತಾ ಇಂತೆಂದರು, ಇದು ನಿಮಗಾಗಿ ಅರ್ಪಿಸಲಾಗುವ ನನ್ನ ಶರೀರ, ಇದನ್ನು ನೀವೆಲ್ಲರೂ ಭುಜಿಸಿರಿ ಎಂದರು. ಅದಾದ ಬಳಿಕ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಮತ್ತೆ ದೇವರಿಗೆ ಸ್ತುತಿ ಸಲ್ಲಿಸಿ ಅದನ್ನು ಸಹ ಶಿಷ್ಯರಿಗೆ ನೀಡಿ, ಇದನ್ನು ನೀವೆಲ್ಲರೂ ಪಾನ ಮಾಡಿ, ಇದು ನಿಮಗಾಗಿ ಸುರಿಸಲಾಗುವ ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತ ಎಂದರು. ಈ ಮೂಲಕ ಯೇಸು ದಿವ್ಯ ಬಲಿಪೂಜೆಯ ಸಂಸ್ಕಾರ ಮತ್ತು ಯಾಜಕೀಯ ಸಂಸ್ಕಾರವನ್ನು ಆರಂಭಿಸಿದರು. ಹೀಗಾಗಿ ಈ ದಿನವನ್ನು ಯಾಜಕರ ದಿನವೆಂದು ಆಚರಿಸಲಾಗುತ್ತದೆ. ಅಂತಿಮ ಭೋಜನದ ಬಳಿಕ ಪ್ರಾರ್ಥನೆ ಮಾಡುವಾಗ ಯೇಸುವನ್ನು ಬಂಧಿಸಲಾಗುತ್ತದೆ. ಯೇಸುವಿನಂತೆಯೇ ಪ್ರತಿ ಬಲಿಪೂಜೆಯ ಸಮಯದಲ್ಲಿ ಯಾಜಕರು ರೊಟ್ಟಿ ಮುರಿಯುತ್ತಾರೆ. ದೇವರಿಗೆ ಸ್ತುತಿ ಸಲ್ಲಿಸಿದ ಬಳಿಕ ರೊಟ್ಟಿ ರಸಗಳು
ಯೇಸುವಿನ ರಕ್ತ ಮತ್ತು ಮಾಂಸವಾಗಿ ಪರಿವರ್ತನೆ ಹೊಂದುತ್ತವೆ. ಇದು ಕೇವಲ ನಮ್ಮ ನಂಬಿಕೆ ಮಾತ್ರವಲ್ಲ, ಬದಲಾಗಿ ರೊಟ್ಟಿ ರಸಗಳು ದಿವ್ಯ ಬಲಿಪೂಜೆ ಆಚರಣೆ ಮಾಡುವಾಗ ಯೇಸುವಿನ ರಕ್ತ ಮತ್ತು ಮಾಂಸವಾಗಿ ಪರಿವರ್ತನೆ ಹೊಂದಿರುವ ಸಾಕಷ್ಟು ನಿದರ್ಶನಗಳು ನಮ್ಮ ಮುಂದಿವೆ. ಇಸ್ರಾಯೇಲ್ ಜನಾಂಗಕ್ಕೆ ಆ ದೇವರು ಸಿನಾಯ್ ಪರ್ವತದ ಮೇಲೆ ಮೋಶೆಯ ಮೂಲಕ ನೀಡಿದ ದಶಾದೇಶಗಳನ್ನು ಯೇಸು ಸರಳೀಕರಿಸಿ ದೇವರ ಮೇಲಿನ ಪ್ರೀತಿ ಮತ್ತು ಪರರ ಪ್ರೀತಿ ಎಂಬ ಎರಡು ಆದೇಶಗಳನ್ನು ತಮ್ಮ ಶಿಷ್ಯರಿಗೆ ತಮ್ಮ ಬೋಧನೆಗಳಲ್ಲಿ ನೀಡಿದರು. ಅದನ್ನೇ ಪ್ರತ್ಯಕ್ಷವಾಗಿ ತಮ್ಮ ಅಂತಿಮ ಭೋಜನದ ಸಮಯದಲ್ಲಿ ತೋರಿಸಿದರು. ರೊಟ್ಟಿ ಮುರಿಯುವ ಮುನ್ನ ದೇವರಿಗೆ ಸ್ತುತಿ ಸಲ್ಲಿಸಿ ಈ ಮೂಲಕ ನಾವು ಸದಾಕಾಲವೂ, ಅಂದರೆ ಸುಖದಲ್ಲೇ ಇದ್ದರೂ ದುಃಖದಲ್ಲೇ ಇದ್ದರೂ ಆ ದೇವರನ್ನು ಸ್ತುತಿಸಬೇಕೆಂದು ತೋರಿಸಿದರೆ ತಮ್ಮ ಶಿಷ್ಯರ ಪಾದ ತೊಳೆಯುವ ಮೂಲಕ ಪರಸ್ಪರರ ಪ್ರೀತಿಗೆ ಉದಾಹರಣೆಯನ್ನು ಪ್ರಸ್ತುತಪಡಿಸಿದರು. ಯೇಸು ಭೂಮಿಗೆ ಬಂದದ್ದು ತಾವು ಪರಸೇವೆ ಮಾಡುವ ಸಲುವಾಗಿಯೇ ಹೊರತು ಸೇವೆ ಮಾಡಿಸಿಕೊಳ್ಳಲು ಅಲ್ಲ. ಅದನ್ನು ಅವರು ತಮ್ಮ ಅಂತಿಮ ಭೋಜನದ ಸಮಯದಲ್ಲಿ ನಿರೂಪಿಸಿದರು. ಹಾಗೆ ಅವರು ಶಿಲುಬೆಯ ಮರಣವನ್ನು ಹೊಂದಿದ್ದು ಕೇವಲ ಯಹೂದಿಗಳಿಗೋಸ್ಕರ ಅಥವಾ ಕ್ರೈಸ್ತರಿಗೋಸ್ಕರವಲ್ಲ, ಹೊರತು ಇಡೀ ಮನುಕುಲಕ್ಕಾಗಿ. ಈ ಮಾತುಗಳಿಗೆ ಪ್ರವಾದಿಗಳ ಪ್ರವಾದನೆಯೇ ಸಾಕ್ಷಿ. ಯೇಸು ಬೋಧಿಸಿದ್ದು ಮಾನವೀಯತೆ ಮತ್ತು ಕ್ಷಮೆಯನ್ನೇ ಹೊರತು ಧರ್ಮವನ್ನಲ್ಲ. ಅವರು ದೇವರ ಇಚ್ಛೆ ಪೂರ್ಣ ಮಾಡಲು ಬಂದವರು. ಪಾಪರಹಿತ ಜೀವನ ಮತ್ತು ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಈ ಮೂಲಕ ದೇವರ ಪ್ರೀತಿ ಮತ್ತು ಮರಣದ ಬಂಧನದಿಂದ ನಿತ್ಯ ಜೀವನ ಪಡೆಯಿರಿ ಎಂದು ಸಂದೇಶವಿತ್ತರು. ಹೀಗಾಗಿ ಯೇಸು ಕೇವಲ ಒಂದು ಮತಕ್ಕೆ ಸೇರಿದ ದೇವರು ಎಂಬ ಚೌಕಟ್ಟಿನಲ್ಲಿ ಬಂಧಿಸುವುದು ತಪ್ಪಾಗುತ್ತದೆ. ಯೇಸುವಿನ ರೀತಿಯಲ್ಲಿಯೇ ನಮ್ಮಲ್ಲಿಯೂ ನಿಸ್ವಾರ್ಥ ಸೇವೆ ಪ್ರೀತಿ ಮಾಡುವ ಪರಿಶುದ್ಧ ಋಣ್ಮನಗಳನ್ನು ಉಂಟು ಮಾಡುವಂತೆ ಪವಿತ್ರ ರೊಟ್ಟಿ ಹಾಗೂ ರಸದಲ್ಲಿ ಹಾಜರಿರುವ ಪ್ರಭು ಯೇಸುವಿನಲ್ಲಿ ಬೇಡೋಣ. ಆಮೆನ್.